ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಜ್ಯೋತಿ ಹರೀಶ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಾಟಿ ಕೋಳಿ ಸಾಂಬಾರ್ ಅಥವಾ ಬಸ್ಸಾರು ಹೇಗೆ ಮಾಡೋದು ಎಂದು ನೋಡೋಣ, ಬನ್ನಿ. ಇದು ತುಂಬಾ ಚೆನ್ನಾಗಿರುತ್ತೆ, ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಅದಕ್ಕೆ ನಾನು ಅರ್ಧ ಕೆ ಜಿ ಆಗುವಷ್ಟು ನಾಟಿ ಕೋಳಿ ಅಥವಾ ಊರು ಕೋಳಿಯನ್ನು ತೊಳೆದು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕಿ ಇಟ್ಕೊಂಡಿದ್ದೇನೆ. ಅದಕ್ಕೆ ಒಂದು 2 ಚಮಚ ಆಗುವಷ್ಟು ಉಪ್ಪು, 1-2 ಚಮಚ ಆಗುವಷ್ಟು ಅರಿಶಿನ ಪುಡಿ ಎಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ 1 ಚಮಚ ಆಗುವಷ್ಟು ಎಣ್ಣೆ, ಅದನ್ನು ಕುಕ್ಕರಲ್ಲಿ ಹಾಕಿ ಅದನ್ನು ಗ್ಯಾಸ್ ಮೇಲೆ ಬೇಯೋದಕ್ಕೆ ಇಡಬೇಕು ಲೋ ಫ್ಲೇಮಲ್ಲಿ. ಅದು ಬೇಯುತ್ತಿರುವಾಗಲೇ ನಾವು ಮಸಾಲೆಗೆ ರೆಡಿ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸೋದಕ್ಕೆ ಇಡಿ, ನೀರೇನು ಹಾಕಬೇಡಿ. ನೋಡಿ, ಇದಕ್ಕೆ ನೀರೇನು ಹಾಕಿಲ್ಲ, ಆದರೂ ಇಷ್ಟು ನೀರು ಇದೆ, ಚಿಕನ್ನೇ ನೀರು ಬಿಟ್ಕೊಂಡಿರೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಬೇಯ್ತಾ ಇರಲಿ. ಇದು ಈಗ ಇದಕ್ಕೆ ಮಸಾಲೆಗೆ 1 ಮೀಡಿಯಮ್ ಸೈಜ್ ಈರುಳ್ಳಿ, 1 ಟೊಮೆಟೊ ಎಲ್ಲವನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಅನಂತರ 1/4 ಹೋಳು ಆಗುವಷ್ಟು ಶುಂಠಿ, ಮತ್ತು ಬೆಳ್ಳುಳ್ಳಿ, 1 ಚಕ್ಕೆ, ಲವಂಗ, ಕಾಳುಮೆಣಸು, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ತೆಗೆದುಕೊಂಡಿದ್ದೇನೆ. ಈಗ ಇವೆಲ್ಲವನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಬೇಕು. ಹಾಗೇ ತೆಂಗಿನಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿ ಮೊದಲೇ ರುಬ್ಕೊಳ್ತಾ ಇದ್ದೇನೆ. ಯಾಕಂದರೆ ನಂತರ ಎಲ್ಲವನ್ನು ಜೊತೆಯಲ್ಲಿ ಹಾಕಿದಾಗ ಸರಿಯಾಗಿ ರುಬ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಸ್ವಲ್ಪ ಫಸ್ಟಿಗೆ ರುಬ್ಕೊಳ್ತಾ ಇದ್ದೇನೆ. ಈಗ ಅವೆಲ್ಲವನ್ನು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಹೀಗೆ ಸಾಫ್ಟ್ ಆಗಬೇಕು. ನಂತರ ಕಲ್ಲರ್ಗೋಸ್ಕರ ನಾನು 1-4 ಬ್ಯಾಡಗಿ ಮೆಣಸು ಹಾಕ್ಕೊಳ್ತಾ ಇದ್ದೇನೆ, ನೀವು ಬೇಕಿದ್ರೆ ಹಾಕ್ಕೋಬೋದು, ಆಪ್ಷನಲ್ಲು. ಈಗ ಚಿಕನ್ ಬೇಯ್ತಾ ಇತ್ತಲ್ವ, ಅದಕ್ಕೆ ನಾನು 1-2 ಚಮಚ ಆಗುವಷ್ಟು ಗರಂ ಮಸಾಲೆ ಪೌಡರ್ ಹಾಗೆ 1-2 ಚಮಚ ಚಿಕನ್ ಮಸಾಲೆಯನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಆಗ ಅದಕ್ಕೆ ಚೆನ್ನಾಗಿ ಹಿಡಿದುಕೊಂಡ್ರೆ ಚೆನ್ನಾಗಿರುತ್ತೆ ಚಿಕನ್ಗೆ. ಆನಂತರ ಇದು ಕಾಯಿಯನ್ನು ಫಸ್ಟೇ ರುಬ್ಕೊಂಡಿದ್ನಲ್ವ, ಅದಕ್ಕೆ ಈಗ ಅದು ಫ್ರೈ ಮಾಡ್ಕೊಂಡಿರೋದು ತಣ್ಣಗಾದಮೇಲೆ ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಆನಂತರ 1-2 ಚಮಚ ಆಗುವಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ. ಅದೇ ಎಲ್ಲನೂ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಥರ ಆಗಬೇಕು, ತರಿತರಿಯಾಗಿ ರುಬ್ಕೊಳ್ಳಿ, ಜಾಸ್ತಿ ಮೆತ್ತಗೆ ಫೈನ್ ಪೇಸ್ಟ್ ಮಾಡಬೇಡಿ. ಆನಂತರ ಬೇಯ್ತಿರೋ ಚಿಕನ್ಗೆ ರುಬ್ಕೊಂಡಿರುವಂಥ ಮಸಾಲೆನ ಆ್ಯಡ್ ಮಾಡಿ. ನೀರು ಅದು ತೊಳೆದ್ಬಿಟ್ಟು ಹಾಕಿ ನೋಡಿ, ನಿಮ್ಮ ರಿಕ್ವೈರ್ಮೆಂಟ್ಸ್ ಹೇಗಿದೆ ಹಾಗೆ ನೋಡಿಕೊಂಡು ನೀರನ್ನು ಹಾಕಿ. ಜಾಸ್ತಿ ದಪ್ಪನೂ ಮಾಡ್ಕೊಳ್ಬೇಡಿ, ಜಾಸ್ತಿ ತೆಳ್ಳಗೂ ಮಾಡ್ಕೋಬೇಡಿ. ನಾನು ಇದು 1-3 ಜನಕ್ಕಾಗುವಷ್ಟು ಮಾಡ್ತಾ ಇದ್ದೇನೆ. ಆನಂತರ ಉಪ್ಪು ನೋಡಿಬಿಟ್ಟು ಕಡಿಮೆ ಅನಿಸಿದ್ರೆ ಹಾಕ್ಕೊಳ್ಳಿ. ಆನಂತರ ಮುಚ್ಚಳ ಮುಚ್ಚಿ 6-7 ವಿಸಲ್ ಮಾಡಬೇಕು. ಇದು ಯಾಕಂದರೆ ಊರು ಕೋಳಿ ಅಲ್ವಾ, ಹಾಗಾಗಿ ಚೆನ್ನಾಗಿ ಬೇಯಬೇಕು. ನೋಡಿ, ಚೆನ್ನಾಗಿ ಬೆಂದಿದೆ.
ನೋಡಿ ಅದು ಚಿಕನ್ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ. ಆನಂತರ ಅದಕ್ಕೆ ಇದು ಬಸ್ಸಾರು ಮಾಡೋದ್ರಿಂದ ಚಿಕನ್ ಸಪ್ರೇಟು ಮತ್ತು ಸಾರು ಸಪ್ರೇಟ್ ಮಾಡಬೇಕು. ಹಾಗಾಗಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಬೇವಿನೆಲೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ ಮತ್ತು ಒಂದು ಅರ್ಧ ಆಗುವಷ್ಟು ಈರುಳ್ಳಿ ಅರ್ಧ ಅಥವಾ ಒಂದು ಅದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಕೆಂಪು ಬಣ್ಣಕ್ಕೆ ತಿರುಗೋ ತನಕ. ಸ್ವಲ್ಪ ಇದನ್ನು ಒಗ್ಗರಣೆ ಮಾಡಿರೋದನ್ನು ತಟ್ಟೆಲಿ ತೆಗೆದುಕೊಳ್ತಾ ಇದ್ದೇನೆ, ಯಾಕಂದರೆ ಅದು ಸಾರಿಗೆ ಹಾಕಲಿಕ್ಕೆ. ಇದರಲ್ಲಿ ಪಲ್ಯ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ಈಗ ಸಪ್ರೇಟ್ ಚಿಕನ್ ಮಾತ್ರ ತೆಗೆದುಬಿಟ್ಟು ಇದರಲ್ಲಿ ಆ್ಯಡ್ ಮಾಡಬೇಕು, ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಆನಂತರ ಇದು ಗ್ರೇವಿ ಇದೆಯಲ್ಲ, ಇದಕ್ಕೆ ಅದು ತೆಗೆದಿಟ್ಕೊಂಡಂಥ ಈರುಳ್ಳಿ ಫ್ರೈ ಮಾಡಿರೋದು ಅದನ್ನು ಆ್ಯಡ್ ಮಾಡಿ ಇದಕ್ಕೆ ಇದನ್ನು ಮಿಕ್ಸ್ ಮಾಡಿ ಒಂದು ಕುದಿ ಬರೋ ತನಕ ಕುದಿಸಿ. ಇದು ಪಲ್ಯನೂ ಕೂಡ ಒಂದು ಕುದಿ ಬರೋ ತನಕ ಕುದಿಸಿ ನೋಡಿ, ಹೀಗೆ ರೆಡಿಯಾಗಿದೆ. ಇದು ತುಂಬಾ ಚೆನ್ನಾಗಿರುತ್ತೆ, ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.